वेलकम बैक नाले रात्रि 8 गंटे इंदा बेंगलुरु नगर बेंगलुरु ग्रामांतर अंत लॉकडाउन आयतु बेरे जिले कथे एनु इदीग बर्तिरुवंत ब्रेकिंग न्यूज नाले इंदा एरडु जिले कूड लॉकडाउन जारी इरुत्ते बेरे जिले कूड नियंत्रण के इन्नु कोरोना बर्ता इल्ल राज्यद हलवु जिले एर्ताने इदे कोरोना ब्रेकिंग न्यूज बेरे जिले कम जिले लॉकडाउन ना लॉकडाउन सिद्धरिद्दीवि कोरोना अंत ब्रेक हाकलेबेकु बेंगलुरु नगर बेंगलुरु ग्रामांतर तर नम जिले लॉकडाउन हाकबेकु मनविगळु बर्ता इदे ओत्ताय माड्तिद्दारे प्रतिपक्षदवरु कूड राज्यद 12 जिले गंभीर परिस्थिति इदे बेंगलुरु नगर बेंगलुरु ग्रामांतर जिले लॉकडाउन प्लस 10 जिले कूड लॉकडाउन आगुव एल्ला साध्यतेगळु ई क्षणक्के गोचरगोळ्ता इदे ब्रेकिंग न्यूज हलवु जिले क्षण परिस्थिति तिळिदुकोळ्ळोदक्के नानु कूड बहळ कुतूहलदिंदिद्दीनि नेरवागि मुंबई कर्नाटक भागक्के होग्तिद्दीनि अंद्रे बेळगावि नन्न सहोद्योगि चंद्रकांत सुगंधि इदीग नेर संपर्कदल्लि जॉयिन् आग्तिद्दारे वेरी गुड मार्निंग चंद्रकांत सुगंधि बेळगावि मंदि एनु हेळ्तारे इवागिन परिस्थिति हेगिदे अल्लि ओके मत्ते टेक्निकल रीकनेक्ट माडि मातादिसुवंत प्रयत्न माड्तीवि बेळगावि भाग आगलि कलबुर्गि भाग आगलि बीदरिंद हिडिदु हलवारु जिल्लेगळल्लू कूड ई कडे मैसूरिन तनक ಎಲ್ಲೆಲ್ಲಿ ಹಿಂದೆ ಕೂಡ ನಾವು ಅದು ಆರೆಂಜ್ ಝೋನು ಗ್ರೀನ್ ಝೋನ್ ಅಂತಿದ್ವಿ ಇವಾಗ ಆ ಥರದ್ದು ಯಾವುದೂ ಸೇನ್ ಇಲ್ಲ ಕರ್ನಾಟಕದಲ್ಲಿ ಹಾಗಾಗಿ ಎಲ್ಲ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ಕೂಡ ದಾಖಲಾಗ್ತಿದೆ ಬೆಳಗಾವಿಗೆ ಆಮೇಲೆ ಹೋಗ್ತೀನಿ ಇದೀಗ ಶಿವರಾಮ ಅಸುಂಡಿ ನನ್ನ ಸಹೋದ್ಯೋಗಿ ಕಲಬುರ್ಗಿ ಭಾಗದಿಂದ ಇದೀಗ ಲೈವ್ ಜಾಯಿನ್ ಆಗ್ತಿದ್ದಾರೆ ನಮಸ್ಕಾರ ಶಿವರಾಮ್ ಹೇಗಿದೆ ಕಲಬುರ್ಗಿ ಭಾಗ ಜನ ಏನು ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಹರೀಶ್ ಕಲಬುರ್ಗಿಯಲ್ಲಿ ದಿನೇ ದಿನೇ ಸೋಂಕು ಜಾಸ್ತಿ ಆಗ್ತಿದೆ ಅದು ಮಿತಿ ಮೀರ್ತಾ ಇದೆ ಅಂದ್ರೆ ಕಂಟ್ರೋಲ್ ಮಾಡಲಾರದಷ್ಟು ಮಿತಿ ಮೀರ್ತಾ ಇದೆ ಹೀಗಾಗಿ ಜಿಲ್ಲಾಧಿಕಾರಿಗಳೇ ಸ್ವತಃ ಪತ್ರ ಬರೆದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಒಂದು ವಾರಗಳ ಕಾಲ ನಮಗೆ ಲಾಕ್ ಡೌನ್ ಸಂಪೂರ್ಣ ಲಾಕ್ ಡೌನ್ ಮಾಡಲಿಕ್ಕೆ ಅನುಮತಿ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಜನ ಮಾತು ಕೇಳ್ತಾ ಇಲ್ಲ ಎಲ್ಲೂ ಸಹ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಆಗ್ತಾ ಇಲ್ಲ ಮತ್ತು ಮಾಸ್ಕ್ ಧರಿಸ್ತಾ ಇಲ್ಲ ಹೀಗಾಗಿ ಅನಿವಾರ್ಯವಾಗಿ ನಾವೇನಾದರೂ ಒಂದು ಕಂಟ್ರೋಲ್ ಮಾಡಬೇಕಂದ್ರೆ ಅನಿವಾರ್ಯವಾಗಿ ಏನು ಲಾಕ್ಡೌನ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಜನರು ಸಹ ಕೇಳೋಣ ನಾವು ಅವರೆಲ್ಲ ಏನು ಅಭಿಪ್ರಾಯ ಇದೆ ಅಂತ ಹೇಳಿ ಈಗ ಲಾಕ್ಡೌನ್ ಮಾಡಬೇಕನ್ನೋ ಒಂದು ಜಿಲ್ಲಾಡಳಿತ ಹೇಳ್ತಾ ಇದೆ ಏನು ಹೇಳ್ತೀರಿ ಕಂಟ್ರೋಲ್ ಮಾಡ್ಲಿಕ್ಕೆ ಲಾಕ್ಡೌನ್ ಅವಶ್ಯಕತೆ ಅಂತೀರಾ ಏನು ಕೊರೋನಾ ಪ್ರಾರಂಭದಲ್ಲಿ ಒಂದು ಎರಡು ಕೊರೋನಾ ಬಂದಾಗ ಕೂಡ ಇಡೀ ರಾಜ್ಯ ಲಾಕ್ಡೌನ್ ಮಾಡಿತ್ತು ಆದ್ರೆ ಇವತ್ತು ದಿವಸ ದಿನಕ್ಕೆ ಕಲಬುರಗಿ ಜಿಲ್ಲೆಯಲ್ಲೇ ರಾಜ್ಯಾದ್ಯಂತ ಬೆಂಗಳೂರು ಬಿಟ್ಟರೆ ಕಲಬುರಗಿನೇ ಹಾಟ್ಸ್ಪಾಟ್ ಆಗಿದೆ ಅಂತ ಸಂದರ್ಭದಲ್ಲಿ ಇವತ್ತು ದಿವಸ ಲಾಕ್ಡೌನ್ ಮಾಡೋದು ಅವಶ್ಯಕತೆ ಇದೆ ಈ ಜನರು ಕೂಡ ಸರ್ಕಾರದ ಒಂದು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಮಾಸ್ಕ್ ಸರಿಯಾಗಿ ಬಳಸ್ತಾ ಇಲ್ಲ ಆ ದೃಷ್ಟಿಯಿಂದ ಜನರಿಗೆ ಒಂದು ಕಂಟ್ರೋಲ್ ಮಾಡಬೇಕು ಜನರ ಆರೋಗ್ಯ ಕಾಪಾಡಬೇಕಾಗಿತ್ತು ರಾಜ್ಯ ಸರ್ಕಾರ ಕೂಡಲೇ ಇವತ್ತಿನಿಂದಲೇ ಲಾಕ್ಡೌನ್ ಮಾಡಿದರೆ ಜನತೆಗೆ ಅನುಕೂಲ ಆಗುತ್ತೆ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ನೀವೇನು ಹೇಳ್ತೀರ ಲಾಕ್ಡೌನ್ ಬೇಕಾ ಬೇಡ ಅಂತ ಸಂಪೂರ್ಣವಾಗಿ ಇಡೀ ಕರ್ನಾಟಕ ಲಾಕ್ಡೌನ್ ಮಾಡಬೇಕು ಯಾಕೆ ಮಾಡಬೇಕು ಅಂದ್ರೆ ಮುಂಚೆ ಒಂದು ಎರಡು ಪಾಸಿಟಿವ್ ವಾರದ ಒಂದು ಎರಡು ಪಾಸಿಟಿವ್ ಬಂದ್ರೆ ನಾವು ಅಪ್ಪ ಹೆಂಗಪ್ಪ ಈಗ ಮುಂದೆ ಗುಲ್ಬರ್ಗ ಹೆಂಗೆ ಯಾವ ಲೆವೆಲ್ಗೆ ಹೋಗ್ತದೆ ಅಂತ ವಿಚಾರ ಮಾಡ್ತಿದ್ವಿ ಇವಾಗ ದಿನ 20 50 100 200 ಹೊಂಟಾವ ಆ ದೃಷ್ಟಿ ನಿಂತ ಜನರಿಗೆ ಒಳ್ಳೇದಾಗಬೇಕಂದ್ರೆ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಲಾಕ್ಡೌನ್ ಮಾಡಬೇಕು ಅದು ಸಂಪೂರ್ಣ 15 ದಿನ ಹೋಗಲಿ ಒಂದು ತಿಂಗಳು ಹೋಗಲಿ ಲಾಕ್ಡೌನ್ ಅವಶ್ಯಕತೆ ಜನರಿಗಿದೆ ಜನರಿಗೆ ಅರಿವು ಮೂಡಿಸಬೇಕಂದ್ರೆ ಸರ್ಕಾರ ಲಾಕ್ಡೌನ್ ಮಾಡಲೇಬೇಕು ಖಂಡಿತ ಲಾಕ್ಡೌನ್ ಆದ್ರೆ ಜನರಿಗೆ ಒಳ್ಳೇದಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಹರೀಶ್ ಜನ ಸಹ ಲಾಕ್ಡೌನ್ ಮಾಡಲಿ ಅಂತ ಇದ್ದಾರೆ ಮತ್ತು ಜಿಲ್ಲಾಡಳಿತ ಸಹ ಲಾಕ್ಡೌನ್ ಮಾಡ್ಲಿಕ್ಕೆ ಮುಂದಾಗಿದೆ ಈಗ ಮುಂದಾಗಿದ್ದಾರೆ ಅರ್ಥ ಆಗಲ್ಲ ಆಫ್ ಕೋರ್ಸ್ ಈಗ ಜಿಲ್ಲಾಧಿಕಾರಿಗಳು ಕೇಳ್ಕೊತಿದ್ದಾರೆ ನಿಜ ಬಟ್ ಜನರಿಗೆ ಅರಿವು ಮೂಡಿಸೋದಕ್ಕೆ ಅಂತಾನೆ ಹಲವಾರು ರಿಕ್ವೆಸ್ಟ್ ಮಾಡಿದ್ರು ಜೊತೆಗೆ ಎನ್ಫೋರ್ಸ್ಮೆಂಟ್ ತಂದ್ರು ಆದರೂ ಕಲಬುರ್ಗಿ ಭಾಗದ ಮಂದಿ ಎಚ್ಚೆತ್ತುಕೊಳ್ಳಲಿಲ್ಲ ಈಗ ನೋಡಿದ್ರೆ ಲಾಕ್ಡೌನ್ ಮಾಡಿ ಅಂತಾರೆ ಇದು ಹೆಂಗಿದು ಕೇಳಿಸ್ತಿಲ್ಲ ನನ್ನ ಧ್ವನಿ ಕ್ಯಾನ್ ಯು ಹಿಯರ್ ಮೀ